ಮೊಬೈಲ್ ಕಳ್ಳರನ್ನ ಇಂಟೆಲಿಜೆನ್ಸ್ ಪೊಲೀಸ್ ಹಿಡಿದಿದ್ದಾರೆ ಇಬ್ಬರು ಮೊಬೈಲ್ ಕಳ್ಳರನ್ನ ಚೇಸ್ ಮಾಡಿ ಇಂಟೆಲಿಜೆನ್ಸ್ ಪೊಲೀಸ್ ಸೆರೆ ಹಿಡಿದಿದ್ದು ಕಳ್ಳರನ್ನ ಲಕ್ಷ್ಮೀಪುರಂ ಠಾಣೆಗೆ ಒಪ್ಪಿಸಿದ್ದಾರೆ ಇಂಟೆಲಿಜೆನ್ಸ್ ಪೊಲೀಸ್ ಲಿಂಗರಾಜು ಮೈಸೂರು ಡಿಸಿ ಕಚೇರಿ ಮುಂಭಾಗದ ಉದ್ಯಾನವನದಲ್ಲಿ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ ಬಳ್ಳಾರಿ ಮೂಲದ ವ್ಯಕ್ತಿಯೊಬ್ಬರ ಮೊಬೈಲ್ ಕಸಿದು ಪರಾರಿ ಆಗ್ತಾ ಇದ್ದಂತ ಕಳ್ಳರು ಪಾರ್ಕ್ನಲ್ಲಿ ಕೂತಿದ್ದ ಬಳ್ಳಾರಿ ಮೂಲದ ವ್ಯಕ್ತಿಯೊಬ್ಬರ ಮೊಬೈಲ್ ಅನ್ನು ಕಳ್ಳತನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಈ ವೇಳೆ ಕಳ್ಳ ಕಳ್ಳ ಅಂತ ಕೂಗಾಡಿದ ಮೊಬೈಲ್ ಕಳೆದುಕೊಂಡ ವ್ಯಕ್ತಿಯನ್ನ ಗುರುತಿಸಿ ಸಮೀಪದಲ್ಲೇ ಕರ್ತವ್ಯದಲ್ಲಿದ್ದ ಇಂಟೆಲಿಜೆನ್ಸ್ ಪೊಲೀಸ್ ಲಿಂಗರಾಜು ತಕ್ಷಣ ಎಚ್ಚೆತ್ತುಕೊಂಡು ಇಬ್ಬರು ಕಳ್ಳರನ್ನ ಚೇಸ್ ಮಾಡಿ ಸೆರೆ ಹಿಡಿದಿದ್ದಾರೆ ಇನ್ನು ಸಿನಿಮಾ ಸ್ಟೈಲ್ ನಲ್ಲಿ ಮೊಬೈಲ್ ಕಳ್ಳರನ್ನ ಇಂಟೆಲಿಜೆನ್ಸ್ ಪೊಲೀಸ್ ಲಿಂಗರಾಜು ಸೆರೆ ಹಿಡಿದಿದ್ದಾರೆ ಇಬ್ಬರು ಮೊಬೈಲ್ ಕಳ್ಳರನ್ನ ಚೇಸ್ ಮಾಡಿ ಇಂಟೆಲಿಜೆನ್ಸ್ ಪೊಲೀಸ್ ಲಿಂಗರಾಜು ಸೆರೆ ಹಿಡಿದಿದ್ದಾರೆ ಕಳ್ಳರನ್ನ ಲಕ್ಷ್ಮೀಪುರಂ ಠಾಣೆಗೆ ಒಪ್ಪಿಸಲಾಗಿದೆ ಮೈಸೂರು ಡಿಸಿ ಕಚೇರಿ ಮುಂಭಾಗದ ಉದ್ಯಾನವನದ ರಸ್ತೆಯಲ್ಲಿ ಘಟನೆ ಸಂಭವಿಸಿರುವಂತದ್ದು ಬಳ್ಳಾರಿ ಮೂಲದ ವ್ಯಕ್ತಿಯೊಬ್ಬರು ಪಾರ್ಕ್ನಲ್ಲಿ ಕುಳಿತಿದ್ದ ವೇಳೆ ಮೊಬೈಲ್ ಕಸಿದು ಪರಾರಿ ಆಗ್ತಾ ಇದ್ದ ಕಳ್ಳರನ್ನ ಲಿಂಗರಾಜು ಹಿಡಿದಿದ್ದಾರೆ ಕಳ್ಳ ಕಳ್ಳ ಅಂತ ಕೂಗಾಡಿದ ಮೊಬೈಲ್ ಕಳೆದುಕೊಂಡ ವ್ಯಕ್ತಿಯನ್ನ ಗುರುತಿಸಿ ಸಮೀಪದಲ್ಲೇ ಕರ್ತವ್ಯದಲ್ಲಿದ್ದ ಇಂಟೆಲಿಜೆನ್ಸ್ ಪೊಲೀಸ್ ಲಿಂಗರಾಜು ತಕ್ಷಣ ಎತ್ತುಚ್ಚಿಕೊಂಡು ಇಬ್ಬರನ್ನ ಚೇಸ್ ಮಾಡಿ ಹಿಡಿದಿದ್ದಾರೆ।